ವೀಕ್ಷಕರೆ ನಮಸ್ಕಾರ, ತಮ್ಮ ಪರಿಚಯ ಚಾನೆಲ್ಗೆ ಸುಸ್ವಾಗತ. ವೀಕ್ಷಕರೇ, ಇದು ದ್ವಾಪರಾಯುಗದಲ್ಲಿ ಮಧ್ಯಮ ಪಾಂಡವರಾಗಿರುವ ಅರ್ಜುನರಿಂದಲೇ ಪ್ರತಿಷ್ಠಾಪಿತಗೊಂಡು ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರುವ ಭಾರದ್ವಾಜರಿಂದ ಪೂಜಿತಗೊಂಡಿರುವ ಸುಮಾರು 5000 ವರ್ಷಗಳಷ್ಟು ಪುರಾತನವಾದ ಶಿವಲಿಂಗ. ಭಾರದ್ವಾಜ ಮುನಿಗಳು ಇಲ್ಲಿ ಪೂಜಿಸುತ್ತಿರಬೇಕಾದರೆ ಅವರ ಸ್ನಾನ ಸಂಧ್ಯಾದಿ ಕಾರ್ಯಗಳಿಗಾಗಿ ಕಾಶಿಯಿಂದಲೇ ಗಂಗೆಯು ಈ ಕ್ಷೇತ್ರಕ್ಕೆ ಹರಿದು ಬಂದರಂತೆ. ಮಾಟ ಮಂತ್ರ ಹಾಗೂ ದುಃಸ್ವಪ್ನಗಳನ್ನು ನಿವಾರಣೆ ಮಾಡುವ ಸಪ್ತ ಮಾತೃಕೆಯರು ಸಹ ಈ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾರೆ. ಈ ಕ್ಷೇತ್ರದಲ್ಲಿರುವ ಅತ್ತಿ ಮರಕ್ಕೆ 11 ರೂಪಾಯಿಯನ್ನು ಕೆಂಪು ಬಟ್ಟೆಯೊಂದರಲ್ಲಿ ಸುತ್ತಿ ಕಟ್ಟಿದರೆ ಭಕ್ತರ ಸಕಲ ಕೋರಿಕೆಗಳು ಈಡೇರುತ್ತವೆ. ಈ ಪರಮ ಪವಿತ್ರ ಪುಣ್ಯಕ್ಷೇತ್ರವೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಎಂಬ ತಾಲೂಕಿನಲ್ಲಿ ಸುಂದರ ಪ್ರಕೃತಿ ಸೌಂದರ್ಯದ ನಡುವೆ ಮುರುಘಮಲೆ ಎಂಬ ಗ್ರಾಮದಲ್ಲಿ ಬೆಟ್ಟವೊಂದರ ತಪ್ಪಲಿನಲ್ಲಿ ನೆಲೆಸಿರುವ ಮುಕ್ತೀಶ್ವರ ದೇವಾಲಯ. ಮುಕ್ತಿ ಎಂದರೆ ವಿಮೋಚನೆ ಎಂದರ್ಥ. ದ್ವಾಪರಾಯುಗದಲ್ಲಿ ಅರ್ಜುನನು ಬ್ರಹ್ಮ ಹತ್ಯಾ ದೋಷ ನಿವಾರಣೆಗಾಗಿ ಅನೇಕ ಸ್ಥಳಗಳನ್ನು ಸಂಚರಿಸುತ್ತಾ ಹಲವಾರು ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಾನೆ. ಅಂತಹ ಶಿವಲಿಂಗಗಳಲ್ಲಿ ಮುರುಘಮಲೆಯ ಮುಕ್ತೀಶ್ವರ ಶಿವಲಿಂಗವು ಪ್ರಮುಖದ್ದಾಗಿದೆ. ಅರ್ಜುನನಿಗೆ ಬ್ರಹ್ಮ ಹತ್ಯಾ ದೋಷದಿಂದ ವಿಮೋಚನೆಯನ್ನು ಕರುಣಿಸಿದ್ದಕ್ಕಾಗಿಯೇ ಈ ಶಿವಲಿಂಗಕ್ಕೆ ಮುಕ್ತೀಶ್ವರ ಎಂಬ ಹೆಸರು ಬಂದಿದೆ. ಮುಕ್ತೀಶ್ವರ ಸ್ವಾಮಿಯು ತಮ್ಮನ್ನು ನಂಬಿ ಬಂದ ಭಕ್ತಾದಿಗಳಿಗೆ ಮುಂದಿನ ಜನ್ಮವೇ ಇಲ್ಲದಂತೆ ಇಹಲೋಕದಿಂದ ಮುಕ್ತಿಯನ್ನು ಕರುಣಿಸುತ್ತಾರೆ ಎಂಬ ನಂಬಿಕೆ ಇದೆ. ಅರ್ಜುನನೇ ಪ್ರತಿಷ್ಠಾಪಿಸಿದ ಈ ಮುಕ್ತೀಶ್ವರ ಶಿವಲಿಂಗಕ್ಕೆ 1000 ವರ್ಷಗಳ ಹಿಂದೆ ಸಪ್ತ ಋಷಿಗಳಲ್ಲಿ ಪ್ರಮುಖರಾಗಿರುವ ಭಾರದ್ವಾಜ ಮುನಿಗಳು ಪೂಜಿಸಿದ್ದಾರೆ. ಆದ್ದರಿಂದಲೇ ಈ ಕ್ಷೇತ್ರಕ್ಕೆ ಭಾರದ್ವಾಜ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಕ್ಷೇತ್ರಕ್ಕೆ ವಶಿಷ್ಠ ಅತ್ರಿ ಸೇರಿದಂತೆ ಸಪ್ತ ಋಷಿಗಳೂ ಸಹ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ದೇವಾಲಯದ ಕೆಳಗೆ ಒಂದು ಗುಹೆ ಇದೆ. ಈ ಗುಹೆಯಲ್ಲಿ ಅನೇಕ ಋಷಿಗಳು ತಪಸ್ಸನ್ನು ಮಾಡಿ ಮುಕ್ತಿಯನ್ನು ಪಡೆದಿದ್ದಾರೆ. ಇಂದಿಗೂ ಸಹ ಈ ಗುಹೆಯಲ್ಲಿ ಮಾನವರ ಅವಶೇಷಗಳನ್ನು ಕಾಣಬಹುದು ಎನ್ನಲಾಗುತ್ತದೆ. ಇದೇ ಗುಹೆಯಲ್ಲಿ ಭಾರದ್ವಾಜ ಮುನಿಗಳು ಸಹ ಧ್ಯಾನ ಮಾಡುತ್ತಿದ್ದರು. ಭಾರದ್ವಾಜ ಮುನಿಗಳು ಈ ಗುಹೆಯಲ್ಲಿ ಧ್ಯಾನವನ್ನು ಮಾಡುತ್ತಿದ್ದಾಗ ಅವರು ತಮ್ಮ ತಪಾಶಕ್ತಿಯಿಂದ ಪ್ರತಿನಿತ್ಯವೂ ಕಾಶಿಗೆ ತೆರಳಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಆಗಮಿಸುತ್ತಿದ್ದರು. ಒಮ್ಮೆ ಭಾರದ್ವಾಜ ಮುನಿಗಳ ಹೆತ್ತವರು ಅನಾರೋಗ್ಯಕ್ಕೆ ತುತ್ತಾದಾಗ ಅವರಿಗೆ ಕಾಶಿಗೆ ತೆರಳಲು ಸಾಧ್ಯವಾಗಲಿಲ್ಲ. ಆಗ ಅವರ ಕಷ್ಟವನ್ನು ಗ್ರಹಿಸಿದ ಗಂಗಾ ಮಾತೆಯು ಅವರು ತಪಸ್ಸು ಮಾಡುತ್ತಿದ್ದ ಮುಕ್ತೀಶ್ವರ ದೇವಾಲಯದ ಬಳಿಯೇ ಉದ್ಭವಿಸುತ್ತಾರೆ. ನಂತರ ಭಾರದ್ವಾಜರು ಅಂದಿನಿಂದಲೇ ಇದೇ ನೀರನ್ನು ತಮ್ಮ ಸ್ನಾನ ಸಂಧ್ಯಾದಿ ಕಾರ್ಯಗಳಿಗೆ ಬಳಸಲು ಪ್ರಾರಂಭಿಸುತ್ತಾರೆ. ಇಂದಿಗೂ ಸಹ ಮುರುಘಮಲೆ ಮುಕ್ತೀಶ್ವರ ಸನ್ನಿಧಾನದ ಎದುರು ಒಂದು ಕುಂಡಿಕೆ ಇದೆ. ಈ ಕುಂಡಿಕೆಗೆ ಗೋಮುಖದಿಂದ ಸದಾ ಜಲಧಾರೆ ಹರಿಯುತ್ತದೆ. ಈ ನೀರು ಕಾಶಿಯಿಂದಲೇ ಹರಿದು ಬರುತ್ತಿದೆ ಎನ್ನಲಾಗುತ್ತದೆ. ಈ ನೀರನ್ನು ಸರ್ವರೋಗ ನಿವಾರಣಿ ಎಂದು ಕರೆಯಲಾಗುತ್ತದೆ. ಈ ನೀರು ಔಷಧೀಯ ಗುಣಗಳನ್ನು ಹೊಂದಿದೆ. ಇಲ್ಲಿ ಈ ಕುಂಡಿಕೆಯ ನೀರು ಎಂತಹ ಬೇಸಿಗೆಯಲ್ಲೂ ಬತ್ತುವುದಿಲ್ಲ. 1000 ವರ್ಷಗಳಿಂದ ಈ ನೀರಿನ ಸೇವನೆಯಿಂದ ಅನೇಕ ರೀತಿಯ ಕಾಯಿಲೆಗಳು ನಿವಾರಣೆಯಾಗುತ್ತಿವೆ. ಭಾರದ್ವಾಜ ಮುನಿಗಳು ಗುಹೆಯಲ್ಲಿ ತಪಸ್ಸನ್ನು ಮಾಡುತ್ತಿದ್ದಾಗ ಸಪ್ತ ಮಾತೃಕೆಯರ ವಿಗ್ರಹವನ್ನು ಸಹ ಪ್ರತಿಷ್ಠಾಪಿಸಿದ್ದಾರೆ. ಇಂದಿಗೂ ಭಕ್ತಾದಿಗಳು ಈ ಸಪ್ತ ಮಾತೃಕೆಯರ ವಿಗ್ರಹಗಳಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಮಾಟ ಮಂತ್ರ ಕಿರುಕುಳಕ್ಕೊಳಗಾದ ಜನರು ಈ ಸಪ್ತ ಮಾತೃಕೆಯರ ವಿಗ್ರಹದ ಮುಂದೆ ಸಣ್ಣ ಸಣ್ಣ ಕಪ್ಪು ಬಳೆಗಳನ್ನು ಇಟ್ಟು ಪೂಜಿಸಿದರೆ ಮಾಟ ಮಂತ್ರಗಳು ನಿವಾರಣೆಯಾಗುತ್ತದೆಂಬ ನಂಬಿಕೆ ಇದೆ. ಅರ್ಜುನನು ಈ ಮುರುಘಮಲೆಯಲ್ಲಿ ಶಿವಲಿಂಗದ ಜೊತೆ ಜೊತೆಗೆ ಪಾರ್ವತೀದೇವಿ, ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಸಹ ಮಾಡಿದ್ದಾರೆ. ಭಾರದ್ವಾಜ ಮುನಿಗಳ ತಪೋಶಕ್ತಿಯಿಂದ ಇಡೀ ಮುಕ್ತೀಶ್ವರ ಸನ್ನಿಧಾನವು ದೈವಿಕ ಶಕ್ತಿಯಿಂದ ಕೂಡಿದೆ. ಎಲ್ಲ ಶಿವದೇವಾಲಯಗಳಲ್ಲೂ ಒಂದೇ ಒಂದು ನಂದಿಯ ವಿಗ್ರಹ ಇದ್ದರೆ ಈ ಮುಕ್ತೀಶ್ವರ ಸನ್ನಿಧಾನದಲ್ಲಿ 2 ನಂದಿಯ ವಿಗ್ರಹಗಳಿವೆ. ಇದರಲ್ಲಿ ಒಂದನ್ನು ನಂದಿ ಎಂದು ಮತ್ತೊಂದನ್ನು ಭೃಂಗಿ ಎಂದು ಕರೆಯಲಾಗುತ್ತದೆ. ಮುಕ್ತೀಶ್ವರ ದೇವಾಲಯದ ಮತ್ತೊಂದು ಆಕರ್ಷಣೆಯೇ ಅತ್ತಿಮರ.
ಈ ಅತ್ತಿ ಮರಕ್ಕೆ ದೈವಿಕ ಶಕ್ತಿ ಇದೆ. ಔದುಂಬರ ಅಥವಾ ಅತ್ತಿ ಮರವು ಶ್ರೀ ದತ್ತಾತ್ರೇಯ ಗುರುಗಳ ವಾಸಸ್ಥಾನವೂ ಆಗಿದೆ. ಭಕ್ತಾದಿಗಳು ಈ ಅತ್ತಿ ಮರಕ್ಕೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿಯೇ ಹರಕೆ ಬಟ್ಟೆಯನ್ನು ಕಟ್ಟುವ ವಿಶೇಷ ಆಚರಣೆ ಇಲ್ಲಿ ನಡೆಸುತ್ತಾರೆ. ಇದಕ್ಕಾಗಿ ಮುಕ್ತೀಶ್ವರ ಸ್ವಾಮಿಯ ಆಲಯದಲ್ಲಿ ಕೆಂಪು ಬಣ್ಣದ ಹರಕೆ ಬಟ್ಟೆಯನ್ನು ಪಡೆದು 11 ರೂಪಾಯಿ ಕಾಣಿಕೆಯನ್ನು ಆ ಬಟ್ಟೆಯೊಳಗೆ ಇಟ್ಟು ನಂತರ ಶ್ರೀ ಮುಕ್ತೀಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಿ ದತ್ತಾತ್ರೇಯ ಸ್ವಾಮಿಯ ವಾಸಸ್ಥಾನವಾಗಿರುವ ಈ ಔದುಂಬರ ಮರಕ್ಕೆ 3 ಪ್ರದಕ್ಷಿಣೆಯನ್ನು ಹಾಕಿ ಕಟ್ಟಲಾಗುತ್ತದೆ. ಸಂತಾನ ಫಲಕ್ಕಾಗಿ, ಕಂಕಣ ಭಾಗ್ಯಕ್ಕಾಗಿ, ಆರೋಗ್ಯಕ್ಕಾಗಿ, ಕೋಟು ಕಟ್ಟಳೆಗಳ ಜಯಕ್ಕಾಗಿ, ಉದ್ಯೋಗಾಭಿಲಾಷೆಗಾಗಿ ಅಥವಾ ಇತರ ಸಂಕಷ್ಟಗಳ ಪರಿಹಾರಕ್ಕಾಗಿ ಹೀಗೆ ಹರಕೆ ಹೊತ್ತರೆ ತಪ್ಪದೇ ನೆರವೇರುತ್ತದೆ. ಮುಕ್ತೀಶ್ವರ ದೇವಾಲಯ ನೆಲೆಸಿರುವ ಮುರುಘಾಮಲೆ ಕ್ಷೇತ್ರವು ಕೋಮು ಸೌಹಾರ್ದತೆಗೆ ಸಹ ಹೆಸರುವಾಸಿಯಾಗಿದೆ. ಮುರುಘಾಮಲೆಯಲ್ಲಿ ಕರ್ನಾಟಕದಲ್ಲಿಯೇ ಸುಪ್ರಸಿದ್ಧವಾಗಿರುವ ಅಮ್ಮಿಜಾನ್ ಬಾಬಾಜಾನ್ ದರ್ಗಾ ಇದೆ. ಈ ದರ್ಗಾಗೆ ಹಿಂದೂ ಮುಸ್ಲಿಮರಿಬ್ಬರೂ ಸಹ ಭಾವೈಕ್ಯತೆಯಿಂದ ಭೇಟಿ ನೀಡುತ್ತಾರೆ. ಇನ್ನೊಂದು ವಿಶೇಷತೆ ಎಂದರೆ ಈ ದರ್ಗಾದಲ್ಲಿ ವಾರ್ಷಿಕ ನಡೆಯುವ ಉರುಸ್ ಉತ್ಸವಕ್ಕೆ ಶ್ರೀಗಂಧವನ್ನು ತೆಯ್ಯಲು ಮುಕ್ತೀಶ್ವರ ದೇವಾಲಯದ ನೀರನ್ನೇ ಬಳಸಲಾಗುತ್ತದೆ. ಈ ಸಂಪ್ರದಾಯ ಇಲ್ಲಿ ಅನೇಕ ದಶಕಗಳಿಂದಲೇ ರೂಢಿಯಲ್ಲಿದೆ. ಅಷ್ಟೇ ಅಲ್ಲದೆ ಮುಕ್ತೀಶ್ವರ ಸ್ವಾಮಿಯು ದರ್ಗಾಗೆ ಭೇಟಿ ನೀಡುವ ಹಲವು ಭಕ್ತರ ಕನಸಿನಲ್ಲಿಯೂ ಆಗಮಿಸಿ ದೇವಾಲಯಕ್ಕೆ ಭೇಟಿ ನೀಡುವಂತೆ ತಿಳಿಸಿದ್ದಾರೆ. ಅದರಂತೆಯೇ ಹಲವು ಮುಸ್ಲಿಂ ಭಕ್ತರು ಸಹ ಈ ಮುಕ್ತೀಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಮುಕ್ತೀಶ್ವರ ದೇವಾಲಯದಲ್ಲಿ ಆಗಮಿಸುವ ಭಕ್ತಾದಿಗಳಿಗೆ ಅನ್ನದಾನದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದ್ದು ಅತಿಥಿಗೃಹವೂ ಸಹ ಇಲ್ಲಿದೆ. ಮುರುಘಾಮಲೆ ಕ್ಷೇತ್ರವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಿಂದ 9 ಕಿಲೋಮೀಟರ್ ಹಾಗೂ ಶ್ರೀಕ್ಷೇತ್ರ ಕೈವಾರದಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಗೆ ಈ ಕ್ಷೇತ್ರ ಬಹು ಸಮೀಪದಲ್ಲಿಯೇ ಇದೆ. ನೀವೇನಾದರೂ ಕಾಶಿಗೆ ತೆರಳಿ ಗಂಗೆಯನ್ನು ದರ್ಶಿಸಲು ಸಾಧ್ಯವಾಗದಿದ್ದರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುರುಘಾಮಲೆಯ ಮುಕ್ತೀಶ್ವರ ಸನ್ನಿಧಾನಕ್ಕೆ ಭೇಟಿಯನ್ನು ನೀಡಿ ಗಂಗೆಯನ್ನು ದರ್ಶಿಸಿ ಎಂದು ಸಲಹೆಯನ್ನು ನೀಡುತ್ತಾ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.